I'm hearing about Kavi Kale for the first time. What is it? I don't know. Kavi Art ne patti illa arilla. No, I don't. No, not much idea about it. Illa ma, enta adu. Kavi is nothing but an Indian red. It's a name of the mud. It's a very beautiful monochromatic work of art. Kavi Kale basically, from what I understand, is a typical Tulu Malnad area form of art, which is represented from its historical root itself. You do see the evidence of these from quite a long, long years before, not necessarily only on these places, but also its variations and certain projections and all of it available in temple architecture styles and all that right from 12th century onwards and so on, and even before that, but not very clearly. It's a beautiful work of art. It's a very beautiful monochromatic work of art. Very rarely you see monochromatic natural essence based projection of art which is done in such kind of a manner, and it is very, very specific and culturally rooted. ಕಾವಿ ಒರಿಜಿನಲ್ ಪ್ರಯತ್ನ ಪಟ್ಟಿದ್ದೆ, ಆದರೆ ಅದಕ್ಕೆ ಥಿಂಗ್ಸ್ ಸರಿಯಾಗಿ ಸಿಗ್ತಾ ಇಲ್ಲ. ಅಂದರೆ ಅದು ಸಿಗುವಂಥ ಐಟಮ್ಸ್ ಸುಣ್ಣ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಗಾರೆ ಮಣ್ಣಾಗಲಿ ಅಥವಾ ಬೆಲ್ಲ ಅದೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಯೂಸ್ ಮಾಡ್ಕೊಳ್ಬೇಕು. ಮತ್ತು ಅದು ಮೊದಲು ಮಾಡುವಂಥವ್ರು, ಮೂಲ ಮಾಡಿದವರು ನನ್ನ ಯಾರೂ ಸಿಗಲಿಲ್ಲ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಐಡಿಯಾನೂ ಯಾರೂ ಕೊಡಲಿಲ್ಲ. ಯಾಕೆ ಅದನ್ನು ಡಂಪ್ ಮಾಡಿದ್ದೇನೆ, ಅದ್ರ ಬದಲು ಎಮಲ್ಷನ್ ಪೇಂಟಲ್ಲಿ ಅಥವಾ ಡಿಸ್ಟೆಂಪರಲ್ಲಿ ವಾಲಿಗೆ ಪೇಂಟ್ ಮಾಡ್ತಾ ಇದ್ದೇನೆ. ಮೂಲ ಹೋಗ್ತಾ ಇದೆ, ಅಂದರೆ ಖರ್ಚು ಜಾಸ್ತಿ ಇದೆ ಒಂದು ವರ್ಕ್ ಮಾಡಲಿಕ್ಕೆ, ಆಮೇಲೆ ಅದಕ್ಕೆ ಬರುವಂಥ ಇನ್ಕಮ್ ಕಡಿಮೆ ಇದೆ, ಅದಕ್ಕೆ ಮೂಲ ಏನಿದೆಯಲ್ಲ ಅದು ಹೋಗ್ತಾ ಇದೆ. ಕಾವಿ ಕನಿಷ್ಠ ಅಂತ ಹೇಳಿದ್ರು ಈಗ ಒಂದು 7-8 ಮನೆ ಮಾಡಿದ್ದೇನೆ, ಅದಕ್ಕೆ ತೃಪ್ತಿ ಇದೆ, ಅದಕ್ಕೆ ಸಂಬಂಧಪಟ್ಟಷ್ಟು ಇನ್ಕಮ್ ಬಂದಿದೆ, ಖುಷಿ ಇದೆ. ಆದರೆ ಇನ್ನು ಮೂಲ ತಪ್ಪು ಹೋಯಿತು ಅನ್ನುವಂಥ ನೋವು ಇದೆ. ಅಂದರೆ ಒರಿಜಿನಲ್ ಕಾವಿ ಕಲೆಗೆ ಏನೇನು ಥಿಂಗ್ಸ್ ಬೇಕೋ ಅದನ್ನು ಯೂಸ್ ಮಾಡ್ತಾ ಇಲ್ಲ, ಬರೀ ಟಿಸ್ಟಂಪರು, ಎಮಲ್ಷನು, ಎಕರ್ಲಿಕ್ಕು, ಕ್ಯಾನ್ವಾಸ್ ಮೇಲೆ ಈ ಥರ ಮಾಡ್ತಾ ಇದ್ದೇನೆ. ಅದೊಂದು ನೋವಿದೆ. ಅಂದರೆ ಮೂರು ಥಿಂಗ್ಸನ್ನು ಮಿಕ್ಸ್ ಮಾಡ್ತೇನೆ ಆರ್ಟಲ್ಲಿ. ಒಂದು ಆರ್ಲಿ, ಒಂದು ಕಾವಿ, ಇನ್ನೊಂದು ಹಸೆ, ಮತ್ತೊಂದು ಚಿತ್ತಾರ ಅಂತ ಬರುತ್ತೆ. ಶಿವಮೊಗ್ಗ ಮತ್ತು ಸಿರ್ವಂತೆ ಮರವಂತೆ ಆ ರೂಟಿ ಬರುತ್ತೆ. ಅದು ನಾಲ್ಕೊಂದು ಮಿಕ್ಸ್ ಮಾಡಿ ಆರ್ಟ್ ಮಾಡ್ತೇನೆ. ಕಲಾವಿದರಿಗೆ ಅವರು ಮಾಡೋ ವರ್ಕ್ ಮೇಲೆ ಖುಷಿ ಇರುತ್ತೆ, ಇನ್ಕಮ್ ಕೇಳೋದಿಲ್ಲ. ಇನ್ಕಮ್ ಮಾಡೋ ಕಮರ್ಷಿಯಲ್ ರೂಟಲ್ಲಿ ಹೋಗ್ತಾನೆ. ನನ್ನ ಪೇಂಟಿಂಗು ಯಾವ ರೀತಿ ಕೊಟ್ಟರೆ ಎಷ್ಟು ರೂಪಾಯಿ ಬರುತ್ತೆ ಆ ಮೆಥಡಲ್ಲೇ ಹೋಗ್ತಾನೆ. ಆದರೆ ನನಗೆ ಅದರಿಂದ ನಾನು ದುಡಿಬೇಕು ಅನ್ನೋವಂಥ ಕಲ್ಪನೆ ಇಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟು ಕೊಡ್ತಾರೆ, ಮತ್ತು ಅದು ಏನೋ ಅಂದ್ರೆ ಏನೋ ಚೇಂಜ್ ಕೊಡಬೇಕು ಜನರಿಗೆ. ಬರೀ ಒಂದೇ ಕಲರ್ ಹೊಡೆಯೋದು, ಅದಕ್ಕೆ ಏನೋ ಒಂದು ಡಿಸೈನು ಅಥವಾ ಡಿಸೈನ್ ಇಲ್ಲ,
ಒಂದು ವಾಳಿಗೆ ಒಂದು ಕಲರ್, ಇನ್ನೊಂದು ವಾಳಿಗೆ ಇನ್ನೊಂದು ಕಲರ್. ಈಗ ಒಂದು ಫ್ಯಾಷನ್ ಬಂದುಬಿಟ್ಟಿದೆ, ಇಂಟೀರಿಯರ್ ಡಿಸೈನರ್ಸ್ ಅದು ಏನೇನೋ ಮಾಡಿ ಏನೇನೋ ಮಾಡ್ತಿದ್ದಾರೆ. ಅದ್ರ ಬದಲು ನೋಡಿದ ತಕ್ಷಣ ಹಳೆ ನೆನಪಾಗಬೇಕು, ಹಳೆ ಟ್ರೆಡಿಷ್ನಲ್ ನೆನಪಾಗಬೇಕು. ಅದಕ್ಕಾಗಿ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೇನೆ. ಕಮರ್ಷಿಯಲ್ ಅಂತ ನಾನು ಮಾಡ್ತಾ ಇಲ್ಲ, ತಿಳ್ಕೊಬೋದು. ದೇವಸ್ಥಾನ, ಈ ದೇವಸ್ಥಾನ ಏನಂದ್ರೆ ಕಾವ್ಯ ಕಲಾ ಲೋಕದಲ್ಲೇ ಈ ದೇವಸ್ಥಾನ ದೊಡ್ಡದು. ಬರೀ ಉತ್ತರ ಕನ್ನಡ ಅಲ್ಲ, ಕರ್ನಾಟಕ ಅಲ್ಲ, ಇಡೀ ದೇಶ ಅಲ್ಲ. ಈ ಕಾವ್ಯ ಕಲೆ ಏನನ್ನೋದು ಇದೆ ಅಲ್ಲ, ಎಲ್ಲ ಚಿಕ್ಕ ಪುಟ್ಟ ದೇವಸ್ಥಾನಗಳು ಮನೆಗಳಲ್ಲೆಲ್ಲ ಬಿಡಿಸಿದ್ದಾರೆ. ಬಟ್ ಈ ಬೃಹತ್ ದೇವಸ್ಥಾನದಲ್ಲಿ ಬಿಡಿಸಿದಷ್ಟು ಮತ್ತೆ ಯಾವ ಕಡೆನು ಬಿಡಿಸಿಲ್ಲ. ಇಲ್ಲಿ ಕಡಿಮೆ ಇಲ್ಲ ಅಂದ್ರೆ 5,000 to 6,000 ಚಿತ್ರಗಳಿವೆ, ಚಿಕ್ಕ ಚಿತ್ರದಿಂದ ಹಿಡಿದು ದೊಡ್ಡ ಚಿತ್ರಗಳವರೆಗೂ. ಬಟ್ ಈ 5,000 to 6,000 ಚಿತ್ರಗಳಿದ್ದಾಗ ಚಿತ್ರಗಳಿಗೆ ಆಪತ್ತುಗಳೇ ಹೆಚ್ಚಾಗ್ತಾ ಇದೆ. ಜನಸಾಮಾನ್ಯರಿಗೆ ಇಲ್ಲ ಆಗ್ತಾರೆ, ಆಪತ್ತುಗಳು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇಲ್ಲ ಈ ಚಿತ್ರಗಳಿಗೆ ಆಗ್ತಿರೋ ಆಪತ್ತುಗಳು. ಹಾಗಾಗಿ ಮೇನ್ ಏನಂದ್ರೆ ಆ ಚಿತ್ರಗಳು ಮುಂದೊಂದು ದಿನದಿಗೆ ಮುಂದಿನ ಪೀಳಿಗೆ ಅವರಿಗೆ ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಆ ಚಿತ್ರಗಳ ಬಗ್ಗೆ ಥೀಸಸ್ ಮಾಡಿದ್ದೀನಿ. ಥೀಸಸ್ ಮಾಡುವ ಸಂದರ್ಭದಲ್ಲಿ ನಾನು ಕಂಡುಕೊಂಡಿದ್ದೇನೆಂದ್ರೆ ಈ ಚಿತ್ರಗಳು ಉಳಿಯೋದಕ್ಕಿಂತ ಹಾಳಾಗ್ತಾ ಇರೋದೇ ಜಾಸ್ತಿ. ಈಗ ನೀವೆಲ್ಲ ನೋಡಿರ್ಬೋದು ಈ ಚಿತ್ರಗಳು, ಈ ಚಿತ್ರಗಳ ಮೇಲೆ ಎನಾಮಲ್ ಬಣ್ಣನ ಬರೆದಿದ್ದಾರೆ, ಅದ್ರ ಕೆಳಗಡೆ ನಿಜವಾದ ಕಾವ್ಯ ಚಿತ್ರಗಳಿದೆ. ಏನಕ್ಕೆ ಬರೆದ್ರಂದ್ರೆ ಎಲ್ಲ ಹೊಸದಾಗಿ ಕಾಣಲಿ ಅಂದ್ಬಿಟ್ಟು. ಬಟ್ ಮೊದಲೇನು ಬರೆದಾಗ ಏನು ಕಾವ್ಯ ಚಿತ್ರಕಲೆಗಳು, ಮೂಲ ಕಾವ್ಯ ಚಿತ್ರಗಳ ಕಲೆ ಏನು ಕೆಳಗಡೆ ಏನಿತ್ತು ಅದ್ರ ಮೇಲೆ ಸೇಮ್ ಟು ಸೇಮ್ ಅದೇ ತರ ಬರೆದಿದ್ದಾರೆ ಎನಾಮಲ್ ಪೇಂಟಿಂಗ್. ಬಟ್ ಬರ್ತಾ ಈ ಚಿತ್ರಕಲೆಯ ಅರಿವೇ ಇಲ್ದಿದ್ದವ್ರ ಕೈಗೆ ಈ ದೇವಸ್ಥಾನ ಸಿಕ್ಬಿಟ್ಬಿಟ್ಟು ಆ ಮೂಲ ಕಾವ್ಯ ಚಿತ್ರಗಳ ಮೇಲೆ ಏನ್ ಎನಾಮಲ್ ಬಣ್ಣ ಬೆಳೀತಾ ಬಂದ್ರು. ಪ್ರತಿ 2 ವರ್ಷಕ್ಕೊಂದ್ಸಲಿ ಈ ದೇವಸ್ಥಾನಕ್ಕೆ ಬಣ್ಣಗಾರಿಕೆ ನಡೆಯುತ್ತೆ, ಅಂದ್ರೆ ಜಾತ್ರಾ ಸಂದರ್ಭದಲ್ಲಿ. ಅವಾಗ ಇದ್ರ ಮೇಲೆ ರೀಪೇಂಟ್ ಮಾಡಲಾಗುತ್ತೆ ಈ ಕಾವ್ಯ ಚಿತ್ರಗಳು. ಆ ರೀಪೇಂಟ್ ಮಾಡ್ಬೇಕಾದ್ರೆ ಏನು ಬಣ್ಣಗಾರಿಕೆ ಅರಿವಿದ್ದವ್ರು ಮಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಮಾಡ್ತಾ ಇರೋರು ಬಣ್ಣಗಾರಿಕೆಯ ಅರಿವು ಇಲ್ದಿದ್ದವರು. ಈಗ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ತಾ ಹೋದಂಗೆ ಇಲ್ಲಿ ಜನಗಳು ಜಾಸ್ತಿ ಬರ್ತಾ ಹೋಗ್ತಾರೆ. ಅವಾಗ ಏನ್ ಅನ್ಸುತ್ತಂದ್ರೆ ದೇವಸ್ಥಾನ ಹೊಸತನ ಕಾಣ್ಬೇಕಾಗುತ್ತೆ. ಅವಾಗ ಈ ದೇವಸ್ಥಾನ ಹೊಸ ಕಾಣಲಿ ಅನ್ಬಿಟ್ಟ ಉದ್ದೇಶದಿಂದನೇ, ಮೂಲ ಉದ್ದೇಶ ಏನಂದ್ರೆ ಇದ್ರ ಮೇಲೆ ಎಂಎಲ್ ಪೇಂಟ್ ಬರ್ದಿರೋದು ದೇವಸ್ಥಾನ ಹೊಸದಾಗಿ ಕಾಣಲಿ ಅನ್ಬಿಟ್ಟು. ಬಟ್ ಅದು ಬರುಬರುತ್ತೆ ಏನಾಯ್ತಂದ್ರೆ ಅದ್ರ ಮೇಲೆ ರೀಪೇಂಟ್ ಮಾಡ್ತಾ ಹೋದಂಗೆ ಈ ಚಿತ್ರಕಲಾ ಕಲೆಯ ಅರಿವು ಇಲ್ದಾದ್ರು ಪೇಂಟ್ ಮಾಡಿದಕ್ಕೆ ಹಾಳಾಗಿದೆ ಹೊರತು ಬಿಟ್ರೆ ಮೂಲ ಕಲೆ ಕಲಾವಿದರು ಏನಾದ್ರು ಪೇಂಟ್ ಮಾಡಿದ್ರೆ ಅದು ಚೆನ್ನಾಗೇ ಇರೋದು. ಒಂದು ದೃಷ್ಟಿಯಲ್ಲಿ ನಾವು ಯೋಚಿಸ್ತಾ ಹೋಗ್ಬೇಕಂದ್ರೆ ಕಾವಿ ಚಿತ್ರಕಲೆ ಚೆನ್ನಾಗಿ ಉಳಿದಿರೋ ಕಾರಣ ಎನಾಮಲ್ ಪೇಂಟ್ ಬೆಳೆದಿದ್ದಕ್ಕೆ, ಯಾಕಂದ್ರೆ ಅದ್ರ ಕೆಳಗಡೆ ಮೂಲ ಕಾವಿ ಕಲೆ ಇದೆ. ಈಗ ನಾವೇನಾದ್ರು ಮನಸ್ಸು ಮಾಡಿದ್ರೆ ಈ ಎನಾಮಲ್ ಪೇಂಟ್ ಅನ್ನು ತೆಗೆದ್ಬಿಟ್ಟು ಮೂಲ ಕಾವಿನ ಕಾಣಿಸ್ಬೋದು. ಈ ದೇವಸ್ಥಾನ ನೋಡಿ, ಒಂದು 460 to 470 ವರ್ಷ ಆಯಿತು ಈ ದೇವಸ್ಥಾನಕ್ಕೆ. ಆಗಿನ ನಮ್ಮ ಪೂರ್ವಜರು ಈ ದೇವಸ್ಥಾನ ಅಂದರೆ ಹೀಗೆ ಇರಬೇಕಂತ ವಿಚಾರ ಮಾಡಿ ಈ ಟೈಪ್ ಇದನ್ನು ಮಾಡಿದ್ದಾರೆ. ಈ ಕಾವ್ಯ ಕಲೆ ಅಂತೇಳಿದರೆ ಈಗ ಮೊದಲೆಲ್ಲ ಟೆಂಪಲಲ್ಲಿ ಹೀಗೆ ಕಾವ್ಯ ಕಲೆ ಇರ್ತಿತ್ತು, ಈಗ ಅದು ನಶಿಸಿ ಹೋಗ್ತಾ ಇದೆ. ಕೆಲವು ಕಡೆ ಪೇಂಟಿಂಗ್ ಮಾಡಿ ಅದನ್ನ ರೀಪೇಂಟಿಂಗ್ ಮಾಡ್ತಾ ಇದ್ದಾರೆ. ಆದರೆ ನಾವು ಮಾತ್ರ ಇದನ್ನು ಒಂದು 15-20 ವರ್ಷದ ಹಿಂದೆ ಈ ಕಾವ್ಯ ಬಣ್ಣವನ್ನು ತಂದು ಇಲ್ಲಿ ಒಬ್ಬರನ್ನು ಕರೆಸಿ ಅವ್ರ ಹತ್ರ ಇದೆಲ್ಲ ಕೆಲಸ ಮಾಡಿಸಿದ್ದೇವೆ. ಬಹಳ ಟೈಮ್ ತಾಗಿದೆ ಅದಕ್ಕೆ. ಇದನ್ನು ನಾವು ಪೇಂಟಿಂಗ್ ಮಾಡಿದ್ರೆ ಇದು ಇದ್ದದ್ದು ಹೋಗಿಬಿಡ್ತದೆ, ಆಮೇಲೆ ಇದನ್ನು ಮಾಡೋರು ಸಿಗ್ತಾ ಇಲ್ಲ. ಯಾಕಂದರೆ ಒಂದು ಜನಕ್ಕೆ ಈಗ ಒಂದು ಆಳಿಗೆ 500 ರೂಪಾಯಿ ಸಂಬಳ ಕೊಡಬೇಕು, ಈ ಕಾವ್ಯ ಕಲೆಗೆ 800 ರೂಪಾಯಿಗೆ ಸಂಬಳ ಕೊಟ್ಟರು ಕಡಿಮೆ.
ಹೇಗೆ ಅಂತೇಳಿದರೆ ಈಗ ಇದೆ, ನಮ್ಮ ಜನ ಕೆಲವರು ಇದ್ದಾರೆ ಯಾಕೆ ಸುಮ್ಮನೆ ಯೇಸ್ಟ್ ಮಾಡಿದ್ದೀರಾ, ಪೇಂಟಿಂಗ್ ಮಾಡಿಬಿಡಿ ಅಂತ ಹೇಳ್ತಾರೆ. ಆದರೆ ನಾವು ಬೇಡ ಅಂತ ಒಂದು ಎಲ್ಲ ಎಲ್ಲೂ ಇಲ್ಲ, ಇದು ಈ ಕಲೆ ಎಲ್ಲೂ ಇಲ್ಲ ಇರಲಿ ಅಂಥೇಳಿ ನಾವು ಅದನ್ನು ಅಪೋಸ್ ಮಾಡಿ ಅವ್ರ ಹತ್ರ ಇದನ್ನು ಇಟ್ಕೊಂಡಿದ್ದೇವೆ. ಈಗ ಎಲ್ಲರೂ ಪೇಂಟಿಂಗ್ ಮಾಡ್ತಾ ಇದ್ದರೆ ನಾವು ಇಲ್ಲಿ ಪೇಂಟಿಂಗ್ ಮಾಡಿದರೆ ಅದು ಇಲ್ಲ, ಈಗ ಇನ್ನು ಎಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ನಿಮಗೆ. ಅವರು ಏನು ಅಷ್ಟು ಎಫರ್ಟ್ಸ್ ತೊಗೊಂಡು ಮಾಡಿದ್ದಾರೆ ಅದನ್ನು ನಾವೀಗ ಕಾಪಾಡ್ಕೊಂಡು ಹೋಗೋದು. ಈಗ ಅದನ್ನು ಮಾಡೋರಿಲ್ಲ ಯಾರು, ಈಗ ಅದನ್ನು ಯಾರೂ ಈಗ ಆ ಟೈಪ್ ಕಲೆಯನ್ನು ಮಾಡೋರಿಲ್ಲ. ಕಾವ್ಯ ಇದನ್ನು ನಾನು ಒಂದು 75 ವರ್ಷದ ಮೊದಲು ಮಾಡಿದ್ದು. ಇದು ಹಿರಿಯವರು ಮಾಡಿಟ್ಟದ್ದು ಆಸ್ತಿ. ಈ ಆಸ್ತಿಯನ್ನು ಉಳಿಸುವುದು ನಮ್ಮ ಧರ್ಮ. ಏನು ಈ ಧರ್ಮದಗೋಸ್ಕರ ನಾವು ಇದನ್ನು ಉಳಿಸೋಗೋಸ್ಕರ ನಾವು ಶತಾಯುಗತಾಯು ಪ್ರಯತ್ನ ಮಾಡಿ ಇಟ್ಕೊಂಡಿದ್ವಿ. ಇದನ್ನು ನಮ್ಮ ತೆಗಿಲಿಗೋಸ್ಕರ ನಾವು ನಮ್ಮ ಭಯಂಕರ ವಿರೋಧದಿಂದ ನಾವು ಇದ್ದೇ ಇಟ್ಕೊಂಡಿದ್ವಿ. ಆದರೆ ಈ ಥರದ ಮತ್ತು ಕಾವ್ಯ ನಮ್ಗೆ ಭವಿಷ್ಯ ನಮಗೆ ಇನ್ನು ಮುಂದೆ ನಮ್ಗೆ ಎಲ್ಲೂ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಈಗ ಇಟ್ಕೊಂಡಿದ್ವಿ ನಾವು. ಇದನ್ನು ಇರಿಸುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಆದರೆ ಬೇರೆ ದೇವಸ್ಥಾನಕ್ಕೆ ನಾವು ಕಂಪೇರ್ ಮಾಡ್ಕೊಳ್ಳೋದಿಲ್ಲ. ನಮ್ಮ ದೇವಸ್ಥಾನದ ಬಗ್ಗೆ ಮಾತ್ರ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಬೇರೆ ದೇವಸ್ಥಾನ ಬಗ್ಗೆ ನಾವು ನಮ್ಮ ಅಭಿಪ್ರಾಯವನ್ನು ನಾವು ಹೇಳೋದಿಲ್ಲ. ನಮ್ಮ ದೇವಸ್ಥಾನದಲ್ಲಿ ನಾವು ಇದನ್ನು ಇಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದ್ದು ಅಷ್ಟೇ. ಕಾವ್ಯ ಕಲೆಯನ್ನು ಹೆಚ್ಚಾಗಿ ದೇವಾಲಯಗಳ ಹೊರ ಆವರಣದಲ್ಲಿ ಮತ್ತು ಒಳ ಆವರಣದಲ್ಲಿ ನಾವು ಕಾಣುತ್ತೇವೆ. ಕಡು ಕಾವಿ ಮತ್ತು ಕಪ್ಪು ಕಾವಿ ಈ ಎರಡು ಬಣ್ಣಗಳಿವೆ. ಕಪ್ಪು ಕಾವಿಯನ್ನು ಬಹುತೇಕ ಗೋವೆನ್ ಕ್ರಿಶ್ಚಿಯನ್ಸ್ ಅವರು ತಮ್ಮ ಮ್ಯೂರಲ್ಸ್ಗಳಲ್ಲಿ ಅಥವಾ ಚಿತ್ತಾರಗಳನ್ನು ಬಿಡಿಸೋದಕ್ಕೆ ಬಳಸ್ತಾ ಇದ್ರು. ಕೆಂಪು ಕಾವಿಯನ್ನು ಸಾಮಾನ್ಯವಾಗಿ ಕೊಂಕಣಸ್ಥರು ಮತ್ತು ಎಲ್ಲ ಹಿಂದೂಗಳ ಮನೆಯಲ್ಲಿ ಇದನ್ನು ಬಳಸ್ತಾ ಇದ್ರು, ಮತ್ತು ಟ್ರೈಬಲ್ಸ್ಗಳಲ್ಲಿ ಕೂಡ ಇದನ್ನು ಬಳಸ್ತಾ ಇದ್ದಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಇವತ್ತು ಇವೆಲ್ಲವೂ ಕೂಡ ಬದಲಾಗಿ ಕೆಮಿಕಲ್ ಓರಿಯೆಂಟೆಡ್ ಅಥವಾ ರಾಸಾಯನಿಕ ಪ್ರಕ್ರಿಯೆಯಿಂದ ಕೂಡಿದ ಬಣ್ಣಗಳಿಂದ ಅದನ್ನು ಹಣವನ್ನು ಮಾಡುವುದಕ್ಕೂ ಇರ್ಬೋದು, ಅಥವಾ ಅದನ್ನು ಅಂದವಾಗಿ ಕಾಣುವುದಕ್ಕೋಸ್ಕರ ಒಂದು ಕಲಾತ್ಮಕವಾಗಿ ಅದನ್ನು ಮಾಡುವಂತಹ ಕೆಲಸವನ್ನು ಕೆಲವು ಚಿತ್ರಕಾರರು ಅದನ್ನು ಮಾಡ್ತಾ ಇದ್ದಾರೆ. Most of the students only have a curiosity to know what it is, but nobody really wants to try or practice or anything, simply because ultimately at the end of the day they are worried about what are they going to get out of it. And naturally one of the major reason why these particular art are not growing is because government needs to really do something for them. Do we have even a single museum for this? Do we really have a government set up particular funding for the particular artist, the traditional artists who are working on it, who are trying to survive on it? Do we really have any such kind of a schemes or any such kind of a thing which is taken up by local organization groups or any such kind of a associations who are trying to revive this culture rather than making it a one man show or any one kind of a approach to it? See, colors always have it affects your mind. This is just a monochromatic work, right? So what happens is, like, if you place a Kavi work
along with other works, this work normally tends to get sidelined and it tends to get neglected. And the other reason may be because of this all modern art, when oil colors came, people found it more colorful, more attractive, and all these works got sidelined. So, and that's very natural. See, change is a must. Everything has to evolve. But what I say is, you get all these things into your temple, but not at the cost of this work. Don't replace them. You can add on, but you have to conserve this. ಕಾವಿ ಕಲೆಯಕ್ಕೆ ರೀಪೇಂಟ್ ಮಾಡೋದು ಯಾಕೆ ಅದು ಹೋಗ್ತಲ್ಲ, ಇದಕ್ಕೆ ಗಾಳಿಗೆಲ್ಲ ಹೋಗುತ್ತೆ, ಇದು ನಿಮ್ದು ಏನು ಹೇಳ್ತಾರೆ ಹೀಟಿಗೆ ಹೀಟಿಗೆ ಅದು ಇದಾಗತ್ತೆ, ಅದು ಅದು ಸುಣ್ಣ, ಅದು ಆ್ಯಕ್ಚುಲಿ ಸುಣ್ಣ ಮೊದಲೇ ಹೇಗಿದೆ ಕಲಿಸ್ಕೊಂಡು ಅದು ಇದು ಮಾಡಿ ಅದ್ರ ಮೇಲೆ ಆರ್ಟ್ ಮಾಡಿದ್ದು. ಈಗ ಪೇಂಟಿಂಗ್ ಮಾಡಿದ್ದು ನಾವು ಅದು, ಈಗ ಮೊದಲೇ ಕಾವಿ ಇತ್ತು, ಅದಕ್ಕೆ ಇಲ್ಲ ಅಂತ ಹೇಳೋದಿಲ್ಲ, ಮೊದಲೇ ಕಾವಿನೇ ಇತ್ತು, ಸೇಮ್ ಕಲರ್ ಮಾಡಿದ್ದೇವೆ. ಈಗ ಈಗ ಈಗಿನ ವಾತಾವರಣದಲ್ಲಿ ಅದು ಹಾರು ಹೋಗುತ್ತೆ, ಕಾವಿಯಾಗಿ ಇರುವುದಿಲ್ಲ, ಇದ್ದಾಗೇ ಇರುವುದಿಲ್ಲ, ಮೊದಲು ಇರ್ತಿತ್ತು. ಈಗ ನಮ್ಮ ದೇವಸ್ಥಾನದಲ್ಲಿ ಅದು ಸುಣ್ಣದಿಂದ ಮಾಡಿದೆವಲ್ಲ, ಅದಕ್ಕೆ ಒಂದು ಚೂರು ಮೊಳೆ ಸುದಾ ಹೊಡಿಲಿಕ್ಕೆ ಆಗೋದಿಲ್ಲ. ಈಗಾದರೆ ಸುಣ್ಣ ಮತ್ತು ಸಿಮೆಂಟಾಗಿ ಮಿಕ್ಸ್ ಮಾಡಿದರೆ ಏನಿಲ್ಲ, ಎದ್ದು ಕೆಳಗೆ ಬೀಳ್ತದೆ. ಈಗ ನೀವೀಗ ಅದರಲ್ಲಿ ನೋಡಿದರೆ ಗೊತ್ತಾಗುತ್ತೆ, ನಾವೀಗ ಮಾಡಿದ್ದೇವಲ್ಲ, ಆ ಪೇಂಟ್ ಎದ್ದು ಹೋಗೋದಿಲ್ಲ ನೋಡಿ, ಅದು ಅದೇ ಟೈಪೇ ಮಾಡಿದೆ ನಾವು, ಅದಕ್ಕೆ ಯೂಸ್ ಮಾಡಿ ಅದೇ ರೀತಿ ಮಾಡಿದ್ದೇವೆ. ಯಾಕೆ ಅದು ಆರ್ಟೇ ಮಾಡಿದ್ದಾರೆ, ಅದು ನಾವೇ ಪೇಂಟಿಂಗ್ ಮಾಡ್ಬೋದು. ಅದು ನಾವು ಆ ಕಾವಿ ಕಲೆ ಹೊಡೆದು ಅದ್ರ ಮೇಲೆ ವೈಟ್ ಇದು ಮಾಡಿದರೆ ಅದೇ ಸೇಮ್ ಕಲರ್ ಬರುತ್ತೆ, ಏನು ತೊಂದರೆ ಇಲ್ಲ. ಈಗ ಇದಿಲ್ಲ, ಎಲ್ಲ ರೀಪೇಂಟ್ ರೀಸ್ಟ್ರಕ್ಚರ್ ಮಾಡಿದ್ದಾರೆ. ಈಗ ಕಾವಿ ಕಲೆ ಇಟ್ಟದಲ್ಲ, ರೀಸ್ಟ್ರಕ್ಚರ್ ಮಾಡಿದ್ದಾರೆ. ಈಗ ಇಲ್ಲಿ ಬರೋದು, ನಾ ಇಲ್ಲಿ ಬರೋದು ಯಾಕಂದರೆ ಕುಲ ದೇವಸ್ಥಾನ, ದೇವರಿಗೆ ನೋಡ್ಲಿಕ್ಕೆ ಬರೋದಿ, ನಾ ಕಲೆ ನೋಡ್ಲಿಕ್ಕೆ ಬರೋದಿಲ್ಲ, ದೇವರ ಒಳಗಿದ್ದ ಕಲೆ ನೋಡ್ಲಿಕ್ಕೆ ಬರೋದ್ವಿ, ನಾ ಹೊರಗಿದ್ದ ಕಲೆ ಯಾರು ನೋಡೋದಿಲ್ಲ.